ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗೆ ಅನುಮತಿ ನೀಡ ಮೂಡ ಹಗರಣ ಕೇಸಲ್ಲಿ ಅನುಮತಿ ನೀಡಲು ಇದು ಒಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಮಂಗಳೂರಲ್ಲಿ ಕೂತು ಐವನ್ ಡಿಸೋಜಾ ಅವರು ಬಾಂಗ್ಲಾದೇಶಿಯ ಮಾದರಿ ಒಂದು ಪ್ರಚೋದನೆಯನ್ನು ಹೇಳಿಕೆ ಕೊಡ್ತಾರೆ. ಒಬ್ಬರು ಎಮ್ ಎಲ್ ಸಿ ಹಾಗೂ ವಕೀಲರು ಈ ಒಂದು ಹೇಳಿಕೆಯನ್ನು ರಾಜ್ಯದ ಹಾಗೂ ದೇಶ ಸಮರ್ಥನೆ ಮಾಡ್ಕೊಳಲ್ಲ. ನೀವೊಬ್ಬರು ಮಿನಿಸ್ಟರ್ ಆಗಿ ಎಷ್ಟು ಮಟ್ಟಿಗೆ ಇದು ಸರಿ ಅಂತ ನೋಡಿ. ಅದು ರಾಜ್ಯಪಾಲರ ನಿರ್ಣಯವೇ ಆಗಿರಲಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರಲಿ ಸರ್, ವಿಮರ್ಶೆಯನ್ನು ಮಾಡುವ ಅಧಿಕಾರ ಎಲ್ರಿಗೂ ಇದೆ. ಬಟ್ ನೀವು ಯಾವ ಶಬ್ದಗಳನ್ನು ನಾವು ಪ್ರತಿಭಟನೆ ಅಷ್ಟೇ ಸೀಮಿತಗೊಳ್ಳಬೇಕಿತ್ತು. ಅದು ಬಾಂಗ್ಲಾ ಮಾದರಿ ಅನ್ನೋದು ಬೇರೆ ಬೇರೆ ಅದು ಸುತ್ತಾಗ್ತದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಅದು ಆ ರೀತಿ ಅವರು ಹೇಳಿದ್ದು ತಪ್ಪು, ಅದು ಅವ್ರು ಹಿಂದೆ ಪಡೆದ್ರೆ ಅದು ಅಷ್ಟಕ್ಕೆ ಮುಗಿಸ್ಬೇಕು. ಮತ್ತೇನು ಬೇರೆ ಏನಿದೆ ಅವ್ರ ಗೊತ್ತಿರದೇ ಹೇಳಿರ್ಬೋದು, ಗೊತ್ತಿರಬಹುದು. ವಿಧಾನ ಪರಿಷತ್ ಸದಸ್ಯರು ಒಂದೊಂದ್ಸಲ ನಾವು ಅಲ್ಲಿ ಸನ್ನಿವೇಶ ಜನ ನೋಡಿ ನೋಡಿ ಏನೇನೋ ಇನ್ನೊಂದ್ಸಲ ಹೋಗುತ್ತೆ, ದಾಟಿ ಹೋಗಿದಾರೆ. ಅದು ಹೇಳಲ್ಲ ಒಂದ್ಸಲ ಬೌನ್ಸರ್ ಥರ ತಲೆ ಮೇಲೆ ಹೋಗಿಬಿಡ್ತೈತೆ ಅದು. ಆವಾಗೆ ಅವರು ಎಲ್ಲ ನಾನು ಇದು ವಿಷಯ ಆತ ತಪ್ಪಂದರೆ ಅದು ಅಷ್ಟು ಕ್ಲೋಸ್ ಆಗಬೇಕು, ಮತ್ತೆ ಅದನ್ನು ಮುಂದುವರ್ಸೋದಾಗ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದ್ಸಲ ಬಾಯಿ ತಪ್ಪಿನಿಂದ ಆಗಿರ್ತದೆ, ಆಗಿಲ್ಲ ಅಂತ ಹೇಳಕ್ಕೆ ಆಗೋಲ್ಲ. ಕ್ಷಮಾಪಣೆ ಯಾರೋ ಇರ್ಬೋದು ಅಷ್ಟೇ, ಅಷ್ಟಾರು ಅದು ಕ್ಲೋಸ್ ಮುಗಿಸ್ಬೇಕು, ಅದನ್ನ ಮುಂದುವರ್ಸೋ ಅವಶ್ಯಕತೆ ಇಲ್ಲ. ನೀವು ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಯಾರು ಹಂಗೆ ಮಾತಾಡಿದ್ರೆ ಇಷ್ಟೊತ್ತಿಗಾಗಲೇ ಜೈಲಲ್ಲಿ ಇರ್ತಿದ್ರು. ಇಲ್ಲ ಅಟ್ಲೀಸ್ಟ್ ಅರೆಸ್ಟ್ ಅವ್ರು ಮಾಡ್ತಿದ್ರ? ಬಿ ಜೆ ಪಿಯವ್ರು ಏನು ಮಾಡಿಲ್ಲ, ಏನು ಸಾಕಷ್ಟು ಮಾಡಿದಾರೆ, ಅವ್ರನ್ನ ಯಾರು ಏನು ಮಾಡಿಲ್ಲ. ಸುಮ್ಮನೆ ಇದೀವಿ ನಾವು, ಯಾಕೆ ನಮ್ಮ ಸಿ ಎಮ್ ಆ ರೀತಿ ಅಲ್ಲ ಅವ್ರು, ಸುಮ್ಮನೆ ಯಾರು ಬಂದರೂ ಸುಮ್ಮನೆ ಇರ್ತಾರೆ, ಆ ರೀತಿ ಮೈಂಡ್ ಸೆಟ್ ಇಲ್ಲ ಅವ್ರದ್ದು. ಎಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.